ನಿಮಿಷ ಮುಖ್ಯಮಂತ್ರಿಗಳೇ, ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದು, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದು ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡೋದು, ಸ್ವಲ್ಪ ಏನೋ ಗೊಂದಲಗಳು ಸೃಷ್ಟಿಯಾಗಿದೆಯಲ್ಲ, ನಿಮ್ ಕೈಲೇ ಇದೆ ಅದು, 5 ನಿಮಿಷದಲ್ಲಿ ಸಾಲ್ವ್ ಮಾಡಬಹುದು ವಿರೋಧ ಪಕ್ಷದ ನಾಯಕರು ಹೇಳದಂತ ರೀತಿಯಲ್ಲಿ. ಅದರಿಂದ ಮುಖ್ಯಮಂತ್ರಿಗಳು ಎಲ್ರಿಗೂ ಭರವಸೆ ಕೊಟ್ಟರೆ ಈಗ ಯಾಕೆಂದ್ರೆ ಮತ್ತೆ ನೀವು ಅಲ್ಲಿ ಅಪರವಸೆ ಕಳಿಸ್ಬೇಕು, ಅಲ್ಲಿ ಅಪ್ರೋಚ್ ತಗೊಂಡ್ಬಂದು ಮತ್ತೆ ಇಲ್ಲಿ ಇನ್ನೊಂದು ಇಲ್ಲಿ ಏನು ಮಾಡಬೇಕಾಗಿದೆ. ನಾವು ಸಮಯ ವ್ಯರ್ಥ ಮಾಡ್ಲಿಕ್ಕೆ ತಯಾರಾಗಿಲ್ಲ. ಒಂದು ನೇರವಾಗಿ ಮುಖ್ಯಮಂತ್ರಿಗಳು ಕೆಲವು ಭರವಸೆ ಕೊಟ್ಟರೆ 5 ನಿಮಿಷದಲ್ಲಿ ಕೆಲಸ ಮುಗಿದೋಗ್ತದೆ ಅಷ್ಟೇ. ವಿರೋಧ ಪಕ್ಷ ನಾಯಕರು ಅದಕ್ಕೆ ಮನವಿ ಮಾಡ್ತೀನಿ. ಮೊನ್ನೆ ಕುಮಾರಸ್ವಾಮಿ ಅವರೇ, ಸಿದ್ದರಾಮಯ್ಯ ಅವರೇ, ತಾತ್ಕಾಲಿಕವಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ತಡೆ ಹಿಡಿದಿದೆ, ಇದನ್ನು ಸರಿಪಡಿಸುವಂತಹದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ. ಯಾವುದೇ ಶಾಸಕರು ಆ ಕಡೆ ಈ ಕಡೆ ಅಂತ ಭೇದ ಭಾವನೆ ಮಾಡಿದ್ದೇನೆ, ಅದನ್ನು ಸರಿಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಿಮ್ಮ ಹತ್ರ ನಾನು ಮಾತಾಡಿದೆ, ನಮ್ಗೆ ರೆಡ್ಡಿ ಅವರೇ ಈಗ ಬೇಡ ವಿಷಯ ಡೀಟೇಲ್ಸ್. ಕುಮಾರಸ್ವಾಮಿ ಅವರೇ, ಕುಮಾರಸ್ವಾಮಿ ಅವರೇ, ನಾನು ಅದನ್ನ ಸರಿಪಡಿಸ್ತೇನೆ, ಸಮಾಲೋಚನೆ ಮಾಡ್ತೇನೆ. ಈ ಸ್ಥಿತಿಗತಿಗಳನ್ನ ನೋಡಿಕೊಂಡು ಎಲ್ರಿಗೂ ಸರಿ ಸಮಾನವಾಗಿ ಏನ್ ಮಾಡ್ಬೇಕು ಅದು ನಾನು ಮಾಡುವಂತ ಜವಾಬ್ದಾರಿ ನಂದು. ನಾನು ಯಾವುದೇ ಅಲ್ಲ ಕುಂತ್ಕೊಳ್ಳೋಣ, ನಾನು ಹೇಳ್ತಾ ಇದ್ನಲ್ಲ, ಯಾವುದೇ ಭೇದ ಭಾವನೆ ಮಾಡಿದೇನೆ, ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ, ನನ್ನ ಮೇಲೆ ವಿಶ್ವಾಸ ಇದೆ. ಥ್ಯಾಂಕ್ ಯು. ಕ್ಷೇತ್ರದ ಹೇಳ್ತಾರೆ ಈಗ ಶುರು ಆಗುತ್ತೆ ಈಗ ಬೇಡರಿ, ಸ್ಪಷ್ಟವಾಗಿ ಸ್ಪಷ್ಟವಾಗಿ ಮಾತಾಡ್ತಾರೆ ಸರ್. ಈಗ ಪರಮೇಶ್ವರ್ ನಾಯ್ಕ ಇಲ್ಲಿ ನಿಂತ್ಕೊಂಡೇ ಇದ್ದಾರೆ. ಅಲ್ಲ ಸರ್, ಒಂದು ನಿಮಿಷ ಅವಕಾಶ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿರೋದ್ರಿಂದ ಮತ್ತೆ ಇಲ್ಲ ಸರ್, ಅವ್ರು ಹೇಳಿದ್ದು ಬೇರೆ ಇದೆ, ತಾವ್ ಹೇಳಿದ್ ಬೇರೆ ಇದೆ. ಪರಮೇಶ್ವರ್ ನಾಯ್ಕ ಸಭಾಧ್ಯಕ್ಷರೇ, ಈಗ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಸಭಾಧ್ಯಕ್ಷರೇ, ಸುಮಾರು 2500 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ